ಈ ನಮ್ಮ ಭವ್ಯ ಭಾರತ ಒಡೆದು ಎರಡು ಓಳಾಗಿ ಎರಡು ದೇಶಗಳಾಗುವಂತಹ ಅದ್ಭುತವಾದಂತಹ ಕ್ಷಣವನ್ನು ನೋಡಿ ಕಣ್ ನಾನಂತೂ ತುಂಬ 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 ಕಾತುರನಾಗಿದ್ದೇನೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಅಂತಹ ಅದ್ಭುತವಾದಂತಹ ಕ್ಷಣವನ್ನು ನೋಡಿ ಕಣ್ತುಂಬ್ಕೊಳ್ಳೋದಕ್ಕೆ ನಮ್ಮ ಕೈಲಿ ನಿಮ್ಮ ಕೈಲಿ ಆಗಲಿಲ್ಲ ಅಂತಹ ಅದ್ಭುತವಾದಂತಹ ಕ್ಷಣವನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಈಗ ಕಾಲ ಸನಿಹಕ್ಕೆ ಬರ್ತಾ ಇದೆ ಆವತ್ತಿನ ದಿನ ಧರ್ಮದ ಆಧಾರದ ಮೇಲೆ ದೇಶವನ್ನು ತುಂಡರಿಸಿ ಹಿಂದೂಗಳ ಮಾರಣ ಹೋಮವನ್ನೇ ನಡೆಸಲಾಯಿತು ಇವತ್ತಿನ ದಿನ ಭಾಷೆಗಳ ಆಧಾರದ ಮೇಲೆ ದೇಶವನ್ನು ತುಂಡರಿಸಿ ಹಿಂದೂಗಳನ್ನು ಅದು ಯಾವ ಗತಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ರಾಜಕಾರಣಿಗಳು ತಯಾರಾಗಿದ್ದಾರೋ ಗೊತ್ತಿಲ್ಲ ಹೇಗೋ ಕೇರಳದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಬಂದುಬಿಟ್ಟಿದ್ದಾರೆ ಹಿಂದೂಗಳು ತಮಿಳ್ನಾಡಲ್ಲಿ ಎಗ್ಗಿಲ್ಲದೆ ಮತಾಂತರ ಇದೆ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಹಿಂದೂಗಳ ದೇವಾಲಯಗಳನ್ನು ಕೇಳೋರೇ ಗತಿ ಇಲ್ಲ ಇನ್ನು ಈ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳ ಪರಿಸ್ಥಿತಿಯನ್ನು ಹೇಳುವಂಥ ಅವಶ್ಯಕತೆಯೇ ನಮಗಿಲ್ಲ ಸರಿ ಹೌದು ಅದು ಉತ್ತರ ಭಾರತ ಒಂದು ರಾಷ್ಟ್ರ ಆಗ್ಬಿಡ್ತು ಒಂದು ದೇಶ ಆಗ್ಬಿಡ್ತು ದಕ್ಷಿಣ ಭಾರತ ಒಂದು ರಾಷ್ಟ್ರ ಆಗ್ಬಿಡ್ತು ಒಂದು ದೇಶ ಆಗ್ಬಿಡ್ತು ಇವಾಗ ಈ ನಮ್ಮ ದಕ್ಷಿಣ ಭಾರತ ರಾಷ್ಟ್ರದ ರಾಜಧಾನಿಯನ್ನಾಗಿ ಯಾವುದನ್ನು ಮಾಡ್ಕೊಳ್ಳೋದು ಚೆನ್ನೈ ಮಾಡ್ಕೊಳ್ಳೋದ ಹೈದ್ರಾಬಾದ್ ಮಾಡ್ಕೊಳ್ಳೋದ ಕೊಚ್ಚಿ ಮಾಡ್ಕೊಳ್ಳೋದ ಅಥವಾ ನಾವು ಬೆಂಗಳೂರು ಮಾಡ್ಕೊಳ್ಳೋದ ನಾವು ಕನ್ನಡಿಗರು ಎಮ್ಮೆ ಕನ್ನಡಿಗರು ನಾವು ಯಾವತ್ತೇ ಆಗಲಿ ಏನು ಬಿಟ್ಕೊಡೋದಕ್ಕೆ ಹೋಗಬಾರ್ದು ನಮ್ಮ ದಕ್ಷಿಣ ಭಾರತದ ರಾಷ್ಟ್ರದ ರಾಜಧಾನಿಯಾಗಿ ಬೆಂಗಳೂರನ್ನೇ ಆಯ್ಕೆಯನ್ನು ಮಾಡಬೇಕು ಇದಕ್ಕಾಗಿ ನಾವುಗಳು ಉಗ್ರವಾದಂತಹ ಹೋರಾಟವನ್ನು ಮಾಡೋಣ ನಮ್ಮ ರಾಷ್ಟ್ರದ ರಾಜಧಾನಿಯನ್ನು ಆಗ್ಬಿಡ್ತು ನಮ್ಮ ದಕ್ಷಿಣ ಭಾರತದ ರಾಷ್ಟ್ರದ ಮೊದಲ ಪ್ರಧಾನಮಂತ್ರಿಯನ್ನಾಗಿ ಯಾರನ್ನು ಆಯ್ಕೆಯನ್ನು ಮಾಡೋದು ಓ ಚುನಾವಣೆಯನ್ನು ನಡೆಸ್ತೀರಾ ಚುನಾವಣೆಯನ್ನು ನಡೆಸಿ ಪ್ರಧಾನಮಂತ್ರಿಯನ್ನು ಆಯ್ಕೆಯನ್ನು ಮಾಡ್ತೀರಾ ತುಂಬ ತುಂಬ ಒಳ್ಳೆಯದಾದಂಥದ್ದು ಖುಷಿಯಾದಂತಹದ್ದು ಇದನ್ನೇನೋ ಮಾಡಿಬಿಡ್ತೀರಾ ಇವಾಗ ನಮ್ಮ ದಕ್ಷಿಣ ಭಾರತದ ರಾಷ್ಟ್ರದ ರಾಷ್ಟ್ರಪಿತ ಅಂದ್ಬಿಟ್ಟು ಯಾರನ್ನು ಕರೆಯೋದು ಯಾರನ್ನು ಕರೆಯೋದಕ್ಕೆ ಆಗುತ್ತೆ ಇದನ್ನು ಮಾತ್ರ ನೋಡಿ ನಿಮಗೆ ಚಾಯ್ಸ್ ಕೊಡ್ತಾ ಇದ್ದೀನಿ ನೀವೇನೇನೇ ಡಿಸೈಡ್ ಮಾಡ್ಕೊಳ್ಳಿ ಯಾರನ್ನು ನಮ್ಮ ದಕ್ಷಿಣ ಭಾರತದ ರಾಷ್ಟ್ರದ ರಾಷ್ಟ್ರಪಿತನಾಗಿ ಕರಿಬೋದು ಅಂತ ಅಂದ್ಬಿಟ್ಟು ನಾನು ಕಾತುರನಾಗಿರ್ತೀನಿ ಕಾಮೆಂಟ್ ಮಾಡಿ ತಪ್ಪದೇನೇನೆ ತಿಳಿಸಿ ಇವೆಲ್ಲ ಹೆಂಗೋ ನಡೆದೋಗ್ಬಿಡುತ್ತೆ ಆ ಕಡೆ ಈ ಕಡೆ ಮಾಡ್ಕೊಂಡೆಲ್ಲ ಮಾಡ್ಕೊಂಬಿಡ್ಬೋದು ಈಗ ಉತ್ತರ ಭಾರತದೇ ಒಂದು ದೇಶ ಆದಮೇಲೆ ದಕ್ಷಿಣ ಭಾರತದೇ ಒಂದು ದೇಶ ಆದಮೇಲೆ ಈ ನಮ್ಮ ದಕ್ಷಿಣ ಭಾರತದ ರಾಷ್ಟ್ರಕ್ಕೆ ಯಾವ ಕಾನ್ಸ್ಟಿಟ್ಯೂಷನ್ ಅಳವಡಿಸ್ಕೊಳ್ಳೋದು ಯಾವ ಸಂವಿಧಾನವನ್ನು ಅಳವಡಿಸ್ಕೊಳ್ಳೋದು ಇವಾಗ ನಾವು ನಮ್ಮ ದೇಶದಲ್ಲಿರುವಂತಹ ಕಾನ್ಸ್ಟಿಟ್ಯೂಷನ್ನೇ ಅಳವಡಿಸ್ಕೊಳ್ಳೋದ ಅಥವಾ ಹೊಸದಾಗಿ ರಾಷ್ಟ್ರವನ್ನು ನಿರ್ಮಿಸ್ಕೊಂಡಾದಮೇಲೆ ಹೊಸದಾಗಿ ಸಂವಿಧಾನವನ್ನು ಏನಾದರೂ ರಚನೆಯನ್ನು ಮಾಡ್ತೀರಾ ಹೊಸದಾಗಿ ಸಂವಿಧಾನವನ್ನು ಏನಾದರೂ ನೀವು ರಚನೆಯನ್ನು ಮಾಡ್ತೀರಾ ಅಂತಂದರೆ ನಮಗೆ ಹೊಸದಾಗಿ ಸಂವಿಧಾನವನ್ನು ಬರ್ಕೊಡೋಂಥವ್ರು ಯಾರು ಇದನ್ನು ಸಹ ನಾವು ಯೋಚನೆಯನ್ನು ಮಾಡಲೇಬೇಕಲ್ವಾ ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳೋದನ್ನು ಮರ್ತಿದ್ದೆ ಎರಡು ರಾಜ್ಯಗಳಾಗಿ ವಿಂಗಡಣೆ ಆದಮೇಲೆ ಫುಲ್ ಎಕ್ಸ್ಚೇಂಜ್ ಆಗಬೇಕಪ್ಪ ಅವಾಗ ಆ ಧರ್ಮದ ಆಧಾರದ ಮೇಲೆ ದೇಶ ಹೊಡೆದಾಗ ಎಕ್ಸ್ಚೇಂಜ್ ಮಾಡೋದ್ರಲ್ಲ ಹಿಂದೂಗಳ ಮಾರಣಹೋಮನ್ನು ನಡೆಸೋದ್ರಲ್ಲ ಆ ರೀತಿಯಾಗೆಲ್ಲ ನಡೆಸೋದಕ್ಕೆ ಹೋಗ್ಬಾರ್ದು ಇವತ್ತಿನ ದಿನ ಯಾರು ಉತ್ತರ ಭಾರತದವರು ನಮ್ಮ ದಕ್ಷಿಣ ಭಾರತದಲ್ಲಿ ಬಂದು ನೆಲೆಸಿದ್ದಾರೆ ಅವ್ರುಗಳೆಲ್ಲ ತಮ್ಮ ಆಸ್ತಿಗಳನ್ನು ಇಲ್ಲೇ ಬಿಟ್ಟು ಅವರ ದೇಶಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮವರು ಯಾರ್ಯಾರಿದ್ದಾರೆ ಕನ್ನಡಿಗರಾಗಿರ್ಬೋದು ತಮಿಳ್ನಾಡವರಾಗಿರ್ಬೋದು ಆಂಧ್ರ ಕೇರಳದವರು ತೆಲಂಗಾಣದವರು ಅವ್ರುಗಳೆಲ್ಲ ಅಲ್ಲೆಲ್ಲ ಆಸ್ತಿನ ಅಲ್ಲಲ್ಲೇ ಬಿಟ್ಬಿಟ್ಟು ಅವರೆಲ್ಲರೂ ನಮ್ಮ ರಾಷ್ಟ್ರಕ್ಕೆ ಬಂದ್ಬಿಡೋಂಥದ್ದು ಇಲ್ಲಿ ನಮ್ಮ ರಾಷ್ಟ್ರಕ್ಕೆ ಬಂದು ತುಂಬ ತುಂಬ ಚೆನ್ನಾಗಿ ತುಂಬ ತುಂಬ ಆರಾಮಾಗಿ ನಮ್ಮ ರಾಷ್ಟ್ರವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಬೇಕು ಇವೆಲ್ಲ ಆದಮೇಲೆ ನಮ್ಮಲ್ಲಿ ತುಂಬ ತುಂಬ ಬೇಡಿಕೆಗಳಿದ್ದಾವೆ ಪಾಪ ವರ್ಷವನ್ನು ವರ್ಷಗಳಿಂದ ಬೇಡಿಕೆಗಳನ್ನು ಕೇಳ್ಕೊಳ್ತಾ ಇದ್ದಾರೆ ಈ ನಮ್ಮ ರಾಜ್ಯದಲ್ಲಿರುವಂತಹ ಕೊಡುಗನ್ನು ಒಂದು ಸಪ್ರೇಟು ರಾಜ್ಯವನ್ನಾಗಿ ಡಿವೈಡ್ ಮಾಡಿಬಿಡೋಣ ಆಮೇಲೆ ನಮ್ಮ ತುಳುನಾಡವರು ತುಂಬ ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡೇ ಬಂದಿದ್ದಾರೆ ಆ ತುಳುನಾಡನ್ನು ಸಪ್ರೇಟು ರಾಜ್ಯವನ್ನಾಗಿ ಮಾಡ್ಬಿಡೋಣ ಉತ್ತರ ಕರ್ನಾಟಕವನ್ನು ಸಪ್ರೇಟು ಒಂದು ರಾಜ್ಯವನ್ನಾಗಿ ಮಾಡಿಬಿಡೋಣ ಅವ್ರು ಕೇಳಿದ್ದನ್ನಲ್ಲ ಕೇಳಿ ಕೇಳ್ದಂಗೆ ಕೊಟ್ಬಿಡೋಣ ಯಾಕಾಗಿ ಅಂದರೆ ದೇಶವನ್ನೇ ಇಬ್ಬಾಗ ಮಾಡದವ್ರ ಕೈಲಿ ರಾಜ್ಯವನ್ನು ಭಾಗಗಳನ್ನು ಮಾಡೋದಕ್ಕಾಗೋದಿಲ್ವ ತುಂಬ ತುಂಬ ಸುಲಭವಾಗಿ ಭಾಗವನ್ನು ಮಾಡ್ಬೋದು ಅದನ್ನೇನು ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ ದೇಶ ಮಾಡಿದ್ಮೇಲೆ ರಾಜ್ಯವನ್ನು ಆರಾಮಾಗಿ ಮಾಡ್ಬೋದು ಇಂತಹ ಅದ್ಭುತವಾದಂತಹ ಕ್ಷಣವನ್ನು ನೋಡಿ ಕಣ್ತುಂಬ್ಕೊಳ್ಳೋದಕ್ಕೆ ತುಂಬ ತುಂಬ ಕಾತುರನಾಗಿದ್ದೇನೆ ಆದಷ್ಟು ಬೇಗ ಆಗಲಿ ಅಂತಂದ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ದಕ್ಷಿಣ ಭಾರತ ರಾಷ್ಟ್ರ